ನಮ್ದು ಊಟ ಅಂತ ಆತೀಗ ಈಗ ಇವ್ರನ್ನ ಕರ್ಕೊಂಡ್ ಹೋಗ್ ಎಲ್ಲ ಅಮ್ಮಾರ್ ಕಡೆಗೆ ಮತ್ ಮಾವರ ಬಂದಿರ್ತಾರ ಹೌದಿಲ್ಲ ಅವ್ರು ಹೇಳಿದ್ರೆ ಇವ್ರಿಗೆ ಬುದ್ಧಿ ಬರ್ತತಿ ನಾವ್ ಎಷ್ಟ್ ಹೇಳಿದ್ರೆ ಕೇಳಂಗಿಲ್ಲ ಏನಲ್ಲ ಅಲ್ ಬೇವ ಮದ್ವೆ ಒಂದ್ ವಾರದಾಗ ಯಾರ ಹಂಗ ಬಿಟ್ಬಿಟ್ ಹೋಗಾರ ಎಂಬೆ ಕೇಳಿದ ನಂದ್ರ ಕೆಲ್ಸ ಕುಕ್ಕಿನಿ ಅದಕ್ಕ ಕುಕ್ಕಿನಿ ಅಂತಾರ ಇಲ್ಲೇ ದೂರ ಮಾಡ್ಕೊಂಡ್ ಹೋದ್ರ ಬೇಕಾದಷ್ಟು ಕೆಲ್ಸ ಅದವ್ವಾ ಹೌದಿರ್ಬೇವ ಆತ ಅಲ್ಲಿ ಮಾವರ್ ಕಡೆ ಬಾ ಬೇವಾ ಅವ್ರ ಹೇಳಿದ್ರೆ ಇವ್ರ ಕೇಳದ ಹೌದ್ವಾ ಮಗಳ ಮತ್ತೆ ಗಂಡ್ ಮಕ್ಳಿಗೆ ಯಾರ್ ಹೇಳಬೇಕು ಅವ್ರ ಹೇಳಿದ್ರ ಮತ್ತ ಅವ್ರಿಗೆ ಬುದ್ಧಿ ಬರದ ಆ ನಿಮ್ ತಮ್ಮ ನೋಡಿದ್ರ ಸಣದೈತೆ ಅದೇನ್ ಹೇಳೈತವ ಮತ್ತ ನಾನು ನಿನ್ ಹೇಳಿದ್ರ ನಿನ್ ಗಂಡ ಎಲ್ಲಿ ಕೇಳ್ಬೇಕು ಆ ಇವ್ರದ್ ಇಷ್ಟ ಬಿಡ ಅಂತ ಹೇಳಿ ಸುಳ್ಳ ಅಲ್ಲೋಗಿದ್ದೆ ಇಲ್ಲ ಹೋಗಿದ್ದೆ ಅಂತೇಳಿ ಮೂರ್ ಮೂರ್ ದಿನಾ ನಾಕ್ ನಾಲ್ಕ್ ನಾನ್ಕ್ ದಿನ ಹೋಗ್ ಬಿಡ್ತಾನವಾ ಅದಕ್ಕೆ ಹೋಗಂಬಾ ಅಲ್ಲಿ ನಿಮ್ಮ ಮಾವಾರ ಹತ್ರ ಬೇಸಂಗ ಹೇಳಿ ಅವ್ಗ ಬುದ್ದಿ ಕಲಸಾನ ಆತನ್ ಆತನ ನೋಡು ಊಟ ಕರ್ಕೊಂಬಾ ರೀ ರೀ ಆತೇನು ರೀ ನಿಮ್ದು ಊಟ ಆ ಊಟ ಆಗೇತ್ ಅಂದ್ರ ಇಲ್ಲಿ ಹೊರಗ ಅವ್ವ ನಿಮ್ಗ ಎದಕ್ಕ ಕರಕತ್ತವ ಏ ನಿನ್ನ ಯಾಕ ಏನ ಆತ ನಿಗ ಅಡಿ ಸ್ವಲ್ಪ ಊಟ ಮಾಡಾಕತ್ತಿದ್ಯಾ ಏನ್ ಹಚ್ಚಿಬಿಡ್ತಿಯಲ್ಲ ರೀ 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 ಅಂತೇಳಿ ಯಾಕೆ ರೀ ಮತ್ತೆ ಊಟ ಆತಿಂತ ಅಂತ ಅಷ್ಟ ಕೇಳಿದ್ರೆ ನಾನು ಊಟ ಆಗಿದ್ನಂದ್ರ ಬರ್ರಿ ಇಲ್ಲ ಒಂದಿಟ್ಟ ಅವ ನಮ್ನ ಕರ್ಕೊಂಡು ಕರ್ಕೊಂಡ್ ಹೋಗ್ ಅಂತ ಹೇಳಿ ಹೋಗ್ಬರ ಬರ್ರಿ ಮಗಳ ಒಂದಿಟ್ಟ ಮುಂದ್ ಬಾಯಿರ್ಲಿ ನಾನ್ ನಿನ್ ಕಿವ್ಯಾಗ ಒಂದು ಮಾತು ಹೇಳ್ತೇನೆ ಹಂಗ ಮಾಡು ಅಂತ ಬಾಯಿರ್ಲಿ ಏನ್ ದೇವ ಏನ್ ಹೇಳ್ತೀರಿ ಮಗಳ ಇವ ಹಂಗ ಹಿಂಗ್ ಹೇಳಿದ್ರ ಬರವಲ್ ನೀವ ಮತ್ತೆ ನೋಡಿಲ್ಲ ನಾ ಮುಂದ್ ಹೋಗ್ತೇನೆ ಹೋಗಿ ನಿಮ್ಮ ಅವರ ಹತ್ರ ಎಲ್ಲಾ ಹೇಳ್ತೇನೆ ನಾನು ಮತ್ತೆ ನೀ ಹಿಂದಿಲ್ ನಿಂತರ ನಿನ್ ಗಂಡ ಹಗರಕ ಹೇಳಿ ಕರ್ಕಂಬಾ ಹ ಮತ್ತೆ ನಿಮ್ ಅವ್ರಿಗೆ ಗೊತ್ತಿಲ್ಲ ಇವ ಹಿಂಗ್ ಮಾಡ್ತಾನ ಈಗ ನಾ ಹೋಗಿ ಹೇಳಿದ್ಮೇಲೆ ಅವ್ರೇ ಇವಾಗ ಬರದ್ರಾಗ ಅಂದ್ರ ಬುದ್ದಿವಾದ ಹೇಳ್ತಾರ ಏನ ನಾ ಬಾ ಮುಂದ ನಿನ್ ಗಂಡ ಕರ್ಕಂದೇವ ಹಂಗ ಮಾಡ ನೀವ್ ಹೋಗ್ ಮುಂದ ನಾ ಇವ್ರನ್ನ ಕರ್ಕೊಂಡ್ಬರ್ತೇನೆ ಹಗರ್ ಕರಂಬಿಸಿ ಅಲ್ಲೇ ಮತ್ತೆ ನೀನ್ ಹೇಳ್ದಿ ಅವರೀ ಮತ್ತ ಇಲ್ಲಿ ಹೋಗ್ಬರ ನೀನ್ ಮತ್ತೆ ನೋಡಿದ್ರೆ ಅವ್ರೆ ನಮ್ಗೆ ಇಬ್ಬರ್ಗಿ ಬಿಟ್ಟ ಹೋಗ್ತಲ್ಲ ಯಾಕತ್ತಿನ ಅವಾಗ ಮತ್ತೆ

ನಾ ಇನ್ನ ಮಟ ಒನ್ ನಿವರ್ ಮನಿಗೆ ಹೋಗೇ ಅಲ್ಲಾ ಪಾಪ ಅವ್ರು ನನಗ ಕರ್ದ ಕರ್ದ್ರ ನನ್ನ ಹೋಗಾಕ ಟೈಮ್ ಸಿಕ್ಕಿಲ್ಲಾ ಇವತ್ತು ಇವತ್ತವ್ರು ಊಟಕ್ಕ ಅದರ ಅಂತ ಹೇಳಿದ್ರೆ ನಡಿ ನಡಿ ಅವ್ರಿಗೆ ಬೆಟ್ಟಿ ಅವ್ರಿಗೆ ಮಾತಾಡ್ಸ ಮಾಡಕ್ಕೇತಿ ಆ ಲಗು ಲಗು ನಡಿ ಹೋಗೋ ನಗಂದ್ರ ಯಪ್ಪಾ ಅಮ್ಮಕ್ಕ ಎಲ್ಲಿ ಬರೀ ನೋಡಿ ಡೇ ಯಾಕ ಬೇ ಅವ್ವ ಏನಾತ್ ನಿನಗ ಏ ತಮ್ಮ ಬಾರೋ ಇಲ್ಲಿ ಅವಾಕರಾಗತ್ತಾಳ ಅವ್ವ ಆ ನೀ ಏನೋ ಹೇಳ್ಬೇಕಂದ್ರು ಲಗು ಲಗು ಹೇಳ್ಬೇ ಆ ನನಗೆ ಯಾವ ಕೆಲಸ ಬಾಳ ಅದಾವು

ನಿಮ್ ಮನೆಗೆ ಕರ್ಕೊಂಡ್ ಬರ್ತೀನಿ ಅವಂಗ ಅವಾಗ ತಮ್ಗ ಕುತ್ಕೊಂಡ್ ಒಂದ್ ಇಟ್ಟು ಬುತ್ತಿ ಹೇಳ ಅವಂಗ ಅವಾಗ ಇರ್ತಾನ ನಾವು ಮನೆಗೆ ಅಂತಂದ್ ಹೇಳಿ ಇದನ್ ಮಾಡಿದ್ರಪ್ಪ ಸರಿ ನಿಮ್ ಅಕ್ ಬರ್ತಾ ಇರ್ಲಿ ಹೋಗ್ಬಾಡ್ರಿ ಈಗ ಏನ್ ಬಿ ಅವ ನಿನ್ನ ಏನ್ ಹೇಳಾಕತ್ತಿ ಬೇ ಮತ್ತ ಅಕ್ಕನ ಮಗ ಗಂಡ ಹಿಂಗ್ ಮಾಡಾಕತ್ತಾನಂತೆ ಅಲ್ ಬೇ ಅವ ಮತ್ ಈಗ ಅಕ್ಕ ಬರಾಕ್ತಾಳೆ ಅಣ್ಣ ಅವ ಏನ್ರ ಬಾಯ ಮಾತೆ ಕೇಳಿದ ಮತ್ತ ಅವಂಗೂ ಚಲೋ ನಮ್ಗೂ ಚಲೋ ಯಾಕೆ ಬೇ ಅವ ಇಲ್ಲ ಅಂತ ಹೇಳಿದ್ರೆ ಅಣ್ಣ ಆಯ್ತಲ್ಲೇ

ಹೇಳಾಕ್ ಬರ್ತೇತಿ ಅವಾ ಹ ಮತ್ ನೋಡ್ಬಿ ಮತ್ತ ಅವಂಗ ಬೈದ್ ಹೇಳೋಬೇಕ ನೋಡ್ಬೇ ಅವ ಮತ್ತ ನಿನ್ನ ಶಿಫ್ಟ್ ಆಗ್ಬೇಡ ಆ ನೋಡ್ರ ನನ್ ಮಗಳ ಗಂಡಾಗ ಹಿಂಗೆಲ್ಲ ಬೈದ್ ಹೇಳಕತ್ತಾರ ಅಂತ ಹೇಳಿ ಯಾಕಂದ್ರ ಭೀ ಅವ್ರ ಬಾಯಿ ಮತ್ಲಿಕ್ ಕೇಳಿದ್ರೆ ಬಾ ಚಲೋ ಬೇ ಹೌದಿಲ್ಲ ಇಲ್ಕಂದ್ರ ನಾವ್ ಹಿಂಗ ಅವಂಗ ಏನು ಹೇಳನ್ ಕುಂತ್ವಿ ಮತ್ತ ಅವ್ ನಾಟಕ ಮಾಡಾಕತ್ತ ಅಂತ ಹೇಳಿದ್ರೆ ಅಲ್ ಬಿ ನಮ್ ಅಕ್ಕಾಗ ನೋಡಿದ್ರೆ ಇಲ್ಲ ಆಂಬೆ ಮದ್ವಿ ಮಾಡ್ಕೊಟ್ಟ ಸ್ವಲ್ಪ ದಿನಕ್ಕೆ ಗಂಡು ತಿರ್ಕೊಂಡ ಹ

ಮತ್ತೆ ನಮ್ ಮಗಳು ನಮ್ಗ ನಮ್ ಮನ್ಯಾಗಿದ್ದಂಗತಿ ಮತ್ತೆ ಮನೆಯರ್ತಾನಂತಾವ ಅಂತ ಹೇಳಿ ಆ ಹುಸ್ ನಿನ್ನ ಮಗಳಿಗೆ ಕೊಟ್ಟಿ ಅಂಬೇ ಈಗ ನೋಡ ನೀನತಿ ಪಶ್ಚಾತ್ತಾಪ ಹ್ಮ್ ಇರ್ಲಿ ಬಿಡ್ಬಿ ನಾವು ಏನೋ ಒಂದ್ ಆಕೈತಿ ಚಲೋ ಹಾಕೈತಿ ಚಲೋ ಹಾಕೈತಿ ಅಂತೇಳಿ ಮಾಡ್ಕೊಟ್ವಿ ಮತ್ತೆ ಇಂತವ್ ಸಿಗ್ತಾನಂತೆ ನಮ್ಗೆ ಏನ್ ಗೊತ್ತಿರ್ತಿ ನಿನ್ಗ ಏನ್ ಗೊತ್ತಿರ್ತಿ ಆ ತಗೋ ಬರ್ಲಿ ಮತ್ತೆ ಬರಕ್ತಂಗಿಲ್ಲ ನಿನ್ನ ಮಗಳ ಗಂಡ ಮತ್ತೆ ನಮ್ ಸೊಸಿ ಬರಾತಾ ಇದ್ವಿ ಮತ್ತೆ ಬರಕತ್ತಾರ ಇಬ್ರು ಗಂಡ ಹಿಂತಿ ಹಿಂದ ಮತ್ತ ನಾನಗು ಮುಂದೆ ಬಂದಿಪ ಮತ್ತೆ ನಿಮ್ಗ ಅವ್ವ ಹೇಳ ಇಲ್ಲ ಈ ವಿಷಯನ ಮುಂಚೆಗ ಅಂತ ಹೇಳಿ ಲಘು ಲಗು ಮುಂದೆ ಬಂದೆ ಅಲ್ಪ ಯಾರ ಮಕ್ಕ ನೋಡಿ ಕೊಡ್ತಾರಪ್ಪ ಅವ್ರ ಮನಸ್ ನೋಡಿ ಹೆಂಗ ಕೊಡ್ತಾರ ಏನೋ ಚೊಲೋ ಆಗತಿ ನನ್ ಮಗಳ ಜೀವನ ನಂದು ನಂದು ಮಗಳ ಐತಿ ಎಲ್ಲರ ದೂರ ಕೊಟ್ಟ ಇದು ಬಾಯ್ ಸತ್ತದೇತಿ ಮುಂದೆ ಹೆಂಗ ಏನಾಗತ್ತ ಏನಾದ್ರದ ಜೀವನ ಅಂತ ಹೇಳಿ ಹೆದಿರಿ ಮತ್ತೆ ಇವನು ಚೊಲೋ ಅನ್ನ ಇದಕ್ಕ ಯಾರಿಲ್ಲ ಅಂತಾರ

ಏನಾದ್ರು ಕೇಳಿದ್ವಿ ಅಂದ್ರ ಅಲ್ಲಿ ಹೋಗಿದ್ದೆ ಕೆಲ್ಸಕ್ಕೆ ಇಲ್ಲಿ ಹೋಗಿದ್ದೆ ಕೆಲ್ಸಕ್ ಕನ್ಕೊಂತ ಕುಂದರ್ತಾರ್ ಅದ ನಾನಕೊಂಬಂದಿ ನೋಡ ಮಾವ ಮತ್ತ ನೀರಪ್ಪ ನನ್ ಗಂಡದ ಏನ ಇಲ್ಲ ಎಲ್ಲಾರ ಕೆಲಸ ಮಾಡ್ಕೊಂಡ್ ಅಲ್ಲಾರ ಕರ್ಕೊಂಡ್ ಹೋಗಣ್ಣ ನನ್ ಇಲ್ಲಿ ಹೋಗ್ಬಿಡ್ತಾನಪ್ಪ ಎಂಟೆಂಟ್ ದಿನ ಹದ್ನೈದ ನೀನ ಹೇಳ ನನ್ ಗಂಡಗ ಅಲ್ಪಾ ತಮ್ಮ ಮತ್ತ ನಿಂದ ಹಿಂಗ ಯಾಕ ಮಾಡ್ತಿ ನೀನ ಹೋದ್ರ ಒಂದ್ ವಾರ ಗಟ್ಲೆ ಹಪ್ಪ ಹದ್ನೈದು ಗಟ್ಲಿ ನೀ ನೀದಕ್ಕಿಂತ ಮುಂಚೆ ಎಷ್ಟ್ ಚಲೋ ಇದ್ದಿ ನಿನ್ ಈ ಗುಣಕ್ಕು ಮೆಚ್ಚು ನಾವು ನಮ್ಮ ಸೊಸಿಗೆ ಕೊಟ್ಟಿದ್ವಿ ಈಗ ನೋಡಿದ್ರೆ ನೀವು ಹೋದ್ರ ಅಕಡೆ ಹೋಗಂತ ಏನು ಫೋನ್ ಅಂತ ಏನ್ ಹಚ್ಚಂಗಿಲ್ಲ ಯಾಕಮ್ಮ ಮತ್ತ್ ನಿನ್ ಹೆಂಗ್ಯಾಕ್ ಮಾಡಿ ಅಲ್ರಿ ಅನ್ನಾರೇ ಖಾಲಿ ಪೀಲಿ ಆ ರೀ ಕೆಲ್ಸ ಇಲ್ದ ಬಗಸಿಲ್ದ ಯಾರ ಮನೆ ಬಿಟ್ಟು ಹೋಗಾರೇನ್ರೀ ಮತ್ತೆ ನಮ್ಮ ಕೆಲಸ ಹಂಗಿರ್ತಾರೀಪಾ ಹೋದ್ ನಾಕ್ ದಿನ ನಾವು ಅಲ್ಲೇ ಇರ್ಬೇಕ ಅಲ್ಲೇ ಊಟ ಮಾಡ್ಬೇಕ ಅಲ್ಲೇ ಎಲ್ಲ ವ್ಯವಸ್ಥೆ ಕೆಲಸ ನಮಗ ಲಘು ಲಘು ನಾವು ಮನೆ ಕಡೆ ಬರ್ತೇವಿ ಅಲ್ರಿ ಮತ್ತೆ ಕೆಲಸ ಹಂಗಿದ್ರೆ ಮತ್ತೆ ನಾಕ್ ದಿನ ಒಂದ್ ವಾರ ಬರ್ಬೇಕಿ ಮತ್ತೆ ಅಲ್ಲೇ ಇರ್ಗೈತಿ ಅಲ್ಪಾತಮ್ಮ ನೀನ್ ಹೋಗ ನಿಂದ ಜೀವನ ಐತಿ ನೀನು ಮದುವೆ ಮಾಡ್ಕೊಂಡಿ ಆಪಾ ನನ್ಗ ಮುಂದೆ ಮಕ್ಳ ಮರಿ ಅಂತ ಯಾಕ ಜೀವನ ಚಂದ ಮಾಡ್ಕೋಬೇಕಂದ್ರ ದುಡಿಬೇಕ ದುಡಿಯಾಕ ನೀ ಒಂದ್ ವಾರ ಗಟ್ಲೆ ಯಾಕೆ ನೀನ್ ಇಪ್ಪತ್ ಗಟ್ಲೆ ಅಲ್ಲೇ ಹೋಗ ನಿನಗ್ ಹೋಗ್ ಅಂದಿಲ್ಲ ನಾವು ಆದ್ರೆ ನಮ್ ನೀ ಇಲ್ಲೇ ಬಿಟ್ಟು ಯಾಕಿ ನಮ್ ಸೊಸಿಗಿನ ಜೊತೆ ಕರ್ಕೊಂಡ್ ಹೋಗಲ್ಲ

ಹಂಗ ಈಗ ನನ್ನ ಮಗಳು ಚಲೋ ಐತ್ಲ ಅಂದ್ರ ನಾನ್ ಹಾಕೊಂತ ಇರ್ತೀನಿ ನಾನ್ ಅಕ್ಕೊಂತಿದ್ರ ನನ್ನ ಮಗನ ಹಾಕ್ಕೊಂತ ಇರ್ತೇತಿ ಹಿಂಗ ಈಗ ನಮ್ಮ ಮೂವರ ಹಂಗ ಅದಕ್ಕ ನೀ ಆಕೆ ಅವಂಗೆ ನಾ ನಾ ಹೋಗಾಕ ಬೇಡ ಅನ್ನಕತಿಲ್ಪ ಮತ್ತ ಕೆಲ್ಸ ಅಂದ್ಮೇಲೆ ಹೋಗಬೇಕಾಕತಿ ಎಲ್ಲಿ ಕೆಲ್ಸ ಇರ್ತೇತ ಅಲ್ಲಿ ಮತ್ತ ನನ್ನ ಮಗಳನ್ನ ತಮ್ ಜೊತೆಗೆ ಕರ್ಕೊಂಡ್ ಹೋಗ್ಲಿ ಯಾರ್ ಬೇಡ ಅಂತಾರ ಹದಿನೈದು ದಿನ ಆಕ ಒಂದ್ ತಿಂಗ್ಳ ಮಟನೂ ಹೋಗಲ್ರತ ನಮ್ಗೇನು ಚೀಂತಿರಂಗಿಲ್ಲ ಮತ್ತ್ ಗಂಡಿಗ್ಲಿರ್ತಾನ ಅದು ಏನ್ತಿರಬೇಕಲ್ಲ ಕರ್ಕೊಂಡ್ ಹೋಗ್ಲಿ ಹ್ಞೂ ಹ್ಞೂ ಹಾಕ್ ತಗೋ ಬೇಕಾ ಹ್ಞೂ ನೋಡ್ರಿ ಅನ್ನಾರ ಮಲಗು ಎಲ್ಲ ಗೊತ್ತಾಗೇತಿ ನಾನ್ ತಿ ಮತ್ತೆ ಹೋಗ್ಲಾ ಊರ್ ಮ್ಯಾಗ ನಾನ್ ಒಂದ್ ನಾಕ್ ದಿನ ಇಲ್ಲೇ ಇರ್ತೀನಿ ಹಂಗೇನ ನಾನು ಇನ್ನೊಂದು ಹೋದಾರಿಪ್ಪ ನಾಕ್ ದಿನ ಒಂದ್ ವಾರ ಅಂತಿದ್ರೆ ಮತ್ತೆ ನೀನ್ ಹೇಳ್ದಂಗ ನಾನು ಹಿಂದಿ ನಿಮ್ ಸಸಿ ಕರ್ಕೊಂಡ್ ಕರ್ಕೊಂಡೋಗ್ತೀನಿ ಆ ರೀ